ನಾನಿಲ್ಲಿ 1 ಕಪ್ ರಾಗಿ ಹಿಟ್ಟು ತಗೊಂಡಿದ್ದೇನೆ, ಹಾಗೆ ನಂದು 2 ಬಾಳೆಹಣ್ಣು, 2 ಅಥವಾ 3 4 ಕೂಡ ಹಾಕ್ಬೋದು, ನೋಡ್ಕೊಂಡು ಹಾಕಿದ್ರೆ ಆಯ್ತು. ನಾನಿಲ್ಲಿ ಕಪ್ಪಾದ ಬಾಳೆಹಣ್ಣು ತಗೊಂಡಿದ್ದೇನೆ, ನೀವು ಫ್ರೆಶ್ ಬಾಳೆಹಣ್ಣು ಕೂಡ ಹಾಕ್ಬೋದು. ಕಪ್ಪಾದದ್ದು ಯಾಕೆ ಅಂದ್ರೆ, ಈ ಕಪ್ಪಾದದ್ದು ಉಂಟಲ್ಲ ತುಂಬ ಸಿಹಿ ಇರ್ತದೆ, ಮತ್ತೆ ಅದನ್ನು ಸಿಹಿ ಇರ್ತದಂತ ಹೀಗೇನೆ ತಿನ್ಲಿಕ್ಕೂ ಆಗುದಿಲ್ಲ. ಅದಕ್ಕೆ ಈ ರೀತಿ ತಿಂಡಿ ಮಾಡಿದ್ರೆ ಸೂಪರ್ ಆಗ್ತದೆ, ಬಿಸಾಡುವ ಬದಲು ಈ ರೀತಿ ಒಂದು ಒಳ್ಳೆ ಆರೋಗ್ಯಕರ ರುಚಿಯಾದ ಒಂದು ತಿಂಡಿ ರೆಡಿ ಆಗ್ತದೆ, ಎಲ್ರಿಗೂ ಖುಷಿ ಆಗ್ತದೆ. ಈಗ ಮೊದಲೊಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ, ಅದಕ್ಕೆ ಈ ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಆಮೇಲೆ ಈ ಕಪ್ಪಾದ ಬಾಳೆಹಣ್ಣು ಉಂಟಲ್ಲ ಅದು, ತುಂಬ ಸಿಹಿ ಇರ್ತದೆ ಇಂಥದ್ದು, ತಿನ್ಲಿಕ್ಕೆ ಅಷ್ಟೊಂದು ಒಳ್ಳೇದಾಗುದಿಲ್ಲ, ಒಂಥರ ತುಂಬ ಮೆದು ಮೆದು ಇರ್ತದಲ್ಲ. ಒಂದು 4 5 ಕಪ್ಪಾದ ಬಾಳೆಹಣ್ಣು ಉಂಟು, ನೋಡುವ ಜಾಸ್ತಿ ಆಗ್ತದ ಕಡಿಮೆ ಸರಿ ಆಗ್ತದ ಅಂತ. ತುಂಬ ಜಾಸ್ತಿ ಆದರೂ ಅಂಟಂಟಾಗ್ತದೆ, ತುಂಬ ಜಾಸ್ತಿ ಬೇಡ, ನೋಡ್ಕೊಂಡು ಹಾಕಿದ್ರೆ ಆಯಿತು. ನೋಡಿ, ನಾನು ಆಚೆ ಈಚೆ ತುದಿ ತೆಗೆದು ಒಂದು 4 ಬಾಳೆಹಣ್ಣು ಹಾಕಿದ್ದೇನೆ. ಈಗ ಇದಕ್ಕೆ ಆ 1 ಕಪ್ ರಾಗಿ ಹಿಟ್ಟು ತಗೊಂಡಿದ್ದೇವಲ್ಲ, ಅದೇ ಕಪ್ಪಲ್ಲಿ ಅಂದಾಜಿಗೆ ಹಾಕ್ಬೋದು, ನಾನು ನಿಮಗೆ ಕಪ್ಪಲ್ಲೇ ತೋರಿಸಿದ್ದೇನೆ. ಅದೇ ಕಪ್ಪಲ್ಲಿ 1 3/4 ಕಪ್ ಅಥವಾ 1 ಕಪ್ ಅಷ್ಟು ತೆಂಗಿನ ತುರಿ, ಇದನ್ನೊಮ್ಮೆ ಮಿಕ್ಸ್ ಮಾಡುವ. ನೋಡಿ, ಇಷ್ಟು ಮಿಕ್ಸ್ ಆದ್ಮೇಲೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕುವ. ನಾನೊಂದು 1/4 ಕಪ್ ಅಷ್ಟು ನೀರು ಹಾಕಿ ಮತ್ತೊಮ್ಮೆ ಗ್ರೈಂಡ್ ಮಾಡ್ತೇನೆ. ಕರೆಕ್ಟಾಗಿ ಎಲ್ಲ ಗ್ರೈಂಡ್ ಆಗಿದೆ, ಮಿಕ್ಸ್ ಆಗಿದೆ ಅಂತ ನೋಡಿ, ಬಾಳೆಹಣ್ಣು ಎಲ್ಲ ಗ್ರೈಂಡ್ ಆಗಿದೆ ಅಂತ ನೋಡಿ, ಗ್ರೈಂಡ್ ಆಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕುವ. ಈಗ ಒಮ್ಮೆಲೆ ಒಂದಷ್ಟು ನೀರು ಮಿಕ್ಸಿ ತೊಳೆದು ಹಾಕಬೇಡಿ, ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕಿ, ತುಂಬ ತೆಳುವಾದರೆ ಕಷ್ಟ ಆಗ್ತದೆ. ನೋಡಿ, ನೀವು ಬೆಳಗಿನ ಅವಸರಕ್ಕೆ ಮಾಡುವುದಾದ್ರೆ, ಈಗ ಇದನ್ನು ಹಿಟ್ಟನ್ನು ಮಾಡಿಟ್ಟು ನಿಮಗೆ ಬೇರೆ ಕೆಲಸ ಎಲ್ಲ ಏನಾದರೂ ಇದ್ದರೆ, ಪಲ್ಯ ಸಾಂಬಾರು ಏನಾದರೂ ಆಗಬೇಕಾಗಿದ್ದರೆ, ಹಾಗೆ ನಾನು ಲಂಚ್ ಬಾಕ್ಸಿಗೆ ಏನಾದರೂ ರೆಡಿ ಮಾಡಲಿಕ್ಕಿದ್ರೆ ಇದನ್ನೊಂದು 10 20 ನಿಮಿಷ ಇಡ್ಬೋದು, ಇಲ್ಲ ಅಂದರೆ ತಕ್ಷಣಕ್ಕೆ ಮಾಡ್ಬೋದು. ನಾವಿಲ್ಲಿ ಇನ್ಸ್ಟಂಟ್ ಆಗಿ ಮಾಡೋದು, ಅದಕ್ಕೆ ಇಲ್ಲಿ ಇಡ್ಲಿಕ್ಕೆಲ್ಲ ಎಂತ ಇಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸುವ. ನೀವು ಬಾಳೆಹಣ್ಣು ಸ್ವಲ್ಪ ಹಾಕುದು, ಬಾಳೆಹಣ್ಣು ಸಿಹಿ ಇಲ್ಲದಿದ್ರೆ ಒಂದು ಸ್ವಲ್ಪ ಬೆಲ್ಲ ಸೇರಿಸಿ, ಅಥವಾ ನಿಮಗೆ ಬೇಕಾದ್ರೆ ಸಕ್ಕರೆ ಕೂಡ ಸೇರಿಸ್ಬೋದು ಸ್ವಲ್ಪ ಸಿಹಿ ಆಗಲಿಕ್ಕೆ. ಈಗ ಇಲ್ಲಿ ಒಂದು ತವಾ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಬೆಳಿಗ್ಗೆ ಅಂತ ಅಲ್ಲ, ಇದನ್ನು ಸಂಜೆ ಕೂಡ ಮಕ್ಕಳು ಬರುವಾಗ ಸಂಜೆ ಕೂಡ ಸ್ನ್ಯಾಕ್ಸಿಗೆ ಮಾಡಿ ಕೊಡ್ಬೋದು, ತುಂಬ ಖುಷಿ ಆಗ್ತದೆ ಮಕ್ಕಳಿಗೆ ಕೂಡ. ಸಂಜೆ ಬೆಳಿಗ್ಗೆ ಆದರೂ ಹೇಗಾದರೂ ಆಗ್ತದೆ, ಸಂಜೆನೆ ಬರುವಾಗಲೇ ಎಂತ ಉಂಟು ಅಂತ ಕೇಳೋದು, ಏನಾದರೂ ಇದ್ದರೆ ಮುಖ ಅರಳ್ತದೆ, ಇಲ್ಲದಿದ್ದರೆ ಮುಖ ಅಲ್ಲೇ ಬಾಡ್ತದೆ. ಅದಕ್ಕೆ ನೀವು ಇವತ್ತು ಈ ವಿಡಿಯೋ ನೋಡಿದರೆ ಇವತ್ತು ಸಂಜೆನೆ ಮಕ್ಕಳಿಗೆ ಮಾಡಿಡಿ, ಕಾವಲಿ ಬಿಸಿಯಾಗಿದೆ. ತುಂಬ ತೆಳುವಾಗಿ ಸ್ಪ್ರೆಡ್ ಮಾಡೋದು ಬೇಡ, ಬಾಳೆಹಣ್ಣು ಜಾಸ್ತಿ ಆದರೆ ಉಂಟಲ್ಲ ತೆಳುವಾಗಿ ಮಾಡಿದರೆ ಎಬ್ಬಿಸಲಿಕ್ಕೆ ಕಷ್ಟ ಆಗ್ತದೆ, ಸ್ವಲ್ಪ ದಪ್ಪನೇ ಇರಲಿ. ಬೇಕಿದ್ರೆ ಮೇಲಿಂದ ತುಪ್ಪ ಕೂಡ ಹಾಕ್ಬೋದು, ತುಪ್ಪ ಅಥವಾ ಬೆಣ್ಣೆ, ಇನ್ನೂ ಟೇಸ್ಟ್ ಆಗ್ತದೆ. ಈಗ ನಾವು ಎಂತ ಹಾಕದ್ ಇದನ್ನು ಹಾಕಿದ್ವಿ, ಇದಕ್ಕೆ ಎಂತ ಹಾಕಲಿಲ್ಲ. ಈಗ ಉಳಿದ ಹಿಟ್ಟಿಗೆ ನಾನಿಲ್ಲಿ ನೋಡಿ ಏನು ಸೇರಿಸ್ತಾ ಇದ್ದೇನೆ ಸ್ವಲ್ಪ. ನೋಡಿ, ಇದಕ್ಕೀಗ ಏನು ಸೇರಿಸಿದ್ದೇನೆ, ಇದಕ್ಕೆಂತ ಸೇರಿಸಲಿಲ್ಲ, ನಿಮ್ಗೆ ಹೇಗೆ ಬೇಕು ಹಾಗೆ ಮಾಡಿ, ಟೇಸ್ಟ್ ಎರಡು ಕೂಡ ಒಳ್ಳೆಯದಾಗಿ ಇರ್ತದೆ. ಏನು ಹಾಕಿದ್ರೆ ಸ್ವಲ್ಪ ಸ್ಪಾಂಜ್ ಸ್ಪಾಂಜ್ ಬರ್ತದೆ ಅಂತ ಅಷ್ಟೇ. ಎರಡು ಸೈಡ್ ಕೂಡ ಒಳ್ಳೆ ಫ್ರೈ ಮಾಡಿದ್ರೆ ಆಯಿತು.
ನೋಡಿ ಈಗ ಈನು ಹಾಕಿದ್ದು. ನೋಡಿ ಏನು ಹಾಕದಿದ್ರು ತುಂಬಾ ಮೆದುವಾಗಿಯೇ ಬರ್ತದೆ, ನೋಡಿ ಏನು ಗಟ್ಟಿ ಆಗುದಿಲ್ಲ, ಸ್ವಲ್ಪ ತೂತು ತೂತು ಆಗ್ತದೆ ಏನು ಹಾಕಿದ್ರೆ ಅಷ್ಟೇ. ನೋಡಿ ಏನು ಹಾಕಿದ್ರೆ ಹೀಗೆ ತೂತು ತೂತು ಬರ್ತದೆ ಅಷ್ಟೇ, ಆಯ್ತಾ. ಸಾಫ್ಟ್ ಎರಡು ಕೂಡ ಸಾಫ್ಟ್ ಇರ್ತದೆ. ಬಿಸಾಡುವ ಬಾಳೆಹಣ್ಣು ಮತ್ತೆ ಒಂದು ಕಪ್ಪು ರಾಗಿ ಹಿಟ್ಟಿನಿಂದ ಒಂದು ಒಳ್ಳೆ ಆರೋಗ್ಯಕರವಾದ ದೋಸೆ ರೆಡಿ ಆಯ್ತು. ನೋಡಿದ್ರಲ್ಲ.